ಇದರ ಯಾಕ್ ನನ್ನ ಈ ಕಥೆ ಒಂದು ಮಲಯಾಳಂ ಯಾವುದೋ ಒಂದು ಸಿನಿಮಾದ ಸ್ಫೂರ್ತಿಯನ್ನು ನೋಡಿದಾಗ ನನಗೆ ಯಾಕೆ ಈ ಕಥೆ ಹೊಳಿತು ಏನು ಹೇಳಬೇಕು ಅಂತ ಅನಿಸ್ತಾ ಇದೆ. ಜೋಗಿಯವರಿಗೆ ಮೊದಲು ನಾನು ಈ ಸಿನಿಮಾದ ಒಂದು ರಿಮೇಕ್ ಮಾಡ್ತಿದ್ದೀನಿ, ಇದೊಂದು ಸ್ಫೂರ್ತಿಯಾಗಿದೆ ಅಂತ ತಕ್ಷಣ ಅವರು ಬೇಡ ಅನ್ನೋ ಕಾರಣ ಆ ಸಿನಿಮಾ ನೋಡಿದ್ರು ಅವರು ಅವರು ಪ್ರಾಬಬ್ಲಿ ಇರಬಹುದು ಒಬ್ಬ ಕ್ರಿಯೇಟರ್ ಆಗಿ ಇದನ್ನ ಯಾಕೆ ಬರೀಬೇಕು ನಾನು ಅಂತ ನನ್ನ ತಯಾರು ಮಾಡಿ ನಾನು ಹೇಳ್ತೀನಿ ಕಥೆನ ಹೇಳಿ ಅಂದೆ. ಸೊ ನಾನು ಬೇರೆ ಕಥೆ ಇದೊಳ್ಳೆ ರಾಮಾಯಣ ಅಂತ ಹೇಳಿದಾಗ ಓ ಇಲ್ಲಿ ನಾನು ಹೊಸದಾಗಿ ಏನಾದ್ರು ಬರೀಬಹುದು ಬೇರೆ ಸಿನಿಮಾ ಹೇಳ್ತಿದ್ದೀನಿ ಅಂತ ಶುರುವಾಯಿತು. ರಾಮಾಯಣ ನನಗೆ ಯಾಕೆ ಅನ್ಸುತ್ತೆ, ನಾವು ದಿನನಿತ್ಯದ ಜೀವನದಲ್ಲಿ ಅವನೊಬ್ಬ ರಾಮಂತರ ಇದ್ದಾನೆ, ಸೀತೆ ಅಂತ ಹೆಂಡತಿ ಅಂತೀವಿ, ಶೂರ್ಪನಖಿ ತರ ಆಡ್ತಾಳೆ, ದುನಿಯಾನೆಯ ಸೋಂಬೇರಿ ಕುಂಭಕರ್ಣಂತರ ಇದ್ದಾನೆ, ತಮ್ಮ ಇದ್ರೆ ಲಕ್ಷ್ಮಣಂತರ ಇರಬೇಕು, ವಾಲಿ ಹಾಗೆ ಸಂಬಂಧಗಳ ಬಗ್ಗೆ ಯೋಚನೆ ಮಾಡಿದ್ರೆ ನೋಡೋಣ ಅವತಾರ ಹನುಮಂತನ ಶಕ್ತಿ ನೋಡು ಅಂದ್ರೆ ಎಲ್ಲೋ ಒಂದು ಕಡೆ ಇವೆಲ್ಲವೂ ಮನುಷ್ಯನೊಳಗಿರುವ ಗುಣಗಳು, ಅದಕ್ಕೆ ಒಂದು ಮೂರ್ತ ರೂಪವನ್ನು ಕೊಟ್ಟು ಪಾತ್ರಗಳಾಗಿ ನೋಡ್ತಾ ಇದೀವಿ. ಎಲ್ಲ ನಮ್ಮೊಳಗೆ ತಾನೇ ಇದೆ, ಒಳ್ಳೆಯವನಾಗೋದು ಕೆಟ್ಟವನಾಗೋದು ಅನ್ನೋದು ನನಗೆ ಹೊಳಿತು. ಅದೇ ಇದೊಳ್ಳೆ ರಾಮಾಯಣ, ಒಂದು ರಾಮನವಮಿ ನಡೆಯುವ ಎರಡು ದಿನಗಳಲ್ಲಿ ನಡೆಯುವ ಕಥೆ. ನಮ್ಮ ಊರಿನಲ್ಲಿ ಒಂದು ಹಬ್ಬ ಅಂತ ಆದ್ರೆ ಒಂದು ಸಜ್ಜನ ವಾತಾವರಣ ಇರುತ್ತೆ ನಮ್ಮ ಸುತ್ತ. ಆ ಸಜ್ಜನ ಯಾರು ಕೆಟ್ಟದಾಗೋದಕ್ಕೆ ಬಯಸೋಲ್ಲ, ಎಲ್ಲರೂ ದೇವ್ರನ್ನ ಪೂಜೆ ಮಾಡ್ತಿರ್ತಾರೆ, ಮನೆ ಮುಂದೆ ತೋರಣಗಳು ಕಟ್ಟಿರುತ್ತೆ. ರಾಮ ಹನುಮಂತ ಲಕ್ಷ್ಮಣ ಇವರೆಲ್ಲ ನಮ್ಮ ಮುಂದೆ ಹಗಲು ವೇಷಧಾರಿಗಳಾಗೋ ಅಥವಾ ಹನುಮಂತನ ಪೂಜೆ ಇಡೋ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿಗೆ ಒಂಥರದ ಒಂದು ಸಜ್ಜನ ವಾತಾವರಣ, ಅದರಲ್ಲಿ ಒಬ್ಬ ಮನುಷ್ಯನ ಒಂದು ಅಸಜ್ಜ ಒಂದೊಂದು ಒಂದು ಒಂದು ಸಿಕ್ಕಾಕೊಳ್ತಾನೆ. ಸೊ ಇದು ನನಗೆ ಸಿನಿಮಾ ಆಯಿತು. ಆ್ಯಂಡ್ ಎಲ್ಲೋ ಒಂದು ಕಡೆ ನಮ್ಮ ಕೈನಲ್ಲಿ, ಯಾಕಂದ್ರೆ ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಎಲ್ಲರಿಗೂ ನಮಗೆ ರಹಸ್ಯಗಳಿರುತ್ತವೆ. ಕೆಲವು ನಾವು ಬದುಕಿದ ಕೆಲವು ಕ್ಷಣಗಳು ಯಾರು 8ನೇ ವಯಸ್ಸಿಗೆ ಶುರುವಾಗ್ಬಿಡುತ್ತೆ, 7ನೇ ವಯಸ್ಸಿಗೆ ಶುರುವಾಗ್ಬಿಡುತ್ತೆ. ಆ ರಹಸ್ಯಗಳು ಏನಂದ್ರೆ ಆ ಕೆಲವು ಸಲ ಪ್ರತಿಯೊಬ್ಬ ಮನುಷ್ಯನು ಯಾವುದೋ ಒಂದು ನಿರ್ಧಾರ ತಗೊಂಡು ಅದರೊಳಗೆ ಹೋಗಿ ಅಯ್ಯೋ ನಾನು ತಪ್ಪಾಡ್ಬಿಟ್ಟೆ ಈ ನಿರ್ಧಾರ ತಗೊಂಡು ಇನ್ನೊಬ್ಬರಿಗೆ ಗೊತ್ತಾದ್ರೆ ಅದನ್ನ ತಪ್ಪಿಸ್ಕೊಂಡ್ರೆ ಸಾಕು ಅನ್ನುವ ಆತಂಕ, ತಪ್ಪಿಸ್ಕೊಂಡ ನಂತರ ಯಾರಿಗೂ ಗೊತ್ತಾಗ ಯಾಕಂದ್ರೆ ಸಿಕ್ಕಾಕೊಂಡ್ರೆ ಇಡೀ ಜೀವನ ಒಂದು ದೇ ಜಸ್ಟ್ ಜಡ್ಜ್ ಯು, ಅದರಿಂದ ತಪ್ಪಿಸ್ಕೋಬೇಕು ಈ ಸಮಾಜದಲ್ಲಿ ಬದುಕಬೇಕು. ಬಟ್ ಗೊತ್ತಿಲ್ಲದೆ ಒಳಗೆ ಹೋದ ಇದರ ಒಳಗುಗಳನ್ನ, ಹೊರಗೆ ಬಂದ ತಕ್ಷಣ ಮನುಷ್ಯ ಬೇರೆ ಆಗ್ತಾನೆ. ಸಿಕ್ಕಾಕೊಂಡ ಮತ್ತು ಹೊರಗೆ ಬಂದ ನಂತರ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಪ್ರತಿಯೊಬ್ಬರ ವ್ಯಕ್ತಿಯಲ್ಲಿ ಆಗುವ ಬದಲಾವಣೆನೆ ಇದೊಳ್ಳೆ ರಾಮಾಯಣ. ಇದು ಕತೆ, ಇದಕ್ಕೆ ನನಗೆ ಮುಖ್ಯವಾದ ಪಾತ್ರಗಳೇ ಬೇಕಾಗಿತ್ತು. ಆ್ಯಂಡ್ ಈ ಥರದ ಸೂಕ್ಷ್ಮವಾದ ಒಂದು ಸಿನಿಮಾ ತೆಗೆಯೋದಕ್ಕೆ ನನಗೆ ಶಶಿಧರ ಅಡಪ ಅಂತ ಒಬ್ಬ ಕಲಾ ನಿರ್ದೇಶಕರು ಬೇಕಾಯಿತು. ಯಾಕಂದ್ರೆ ಇವಾಗ ನಾನು ಈ ಮಾತನ್ನ ಹೇಳಿದ್ದೇನೆ ಜೋಗಿಯವರಿಗೆ, ನಿರ್ದೇಶನ ಅನ್ನೋದು ಒಂದು ದೊಡ್ಡ ಕೆಲಸ, ಬಹಳ ಬ್ಯೂಟಿಫುಲ್ ಆದ ಕೆಲಸ. ಆದರೆ ಒಂದು ಸಿನಿಮಾ ಆಗೋದಕ್ಕೆ ಹಲವು ಪ್ರಕಾರಗಳಿರುತ್ತೆ. ಒಂದೇ ಕಥೆಯನ್ನ ಕಲಾ ನಿರ್ದೇಶಕ ತನ್ನ ಪ್ರತಿಭೆಯ ಮೂಲಕ, ಒಬ್ಬ ಸಂಗೀತ ನಿರ್ದೇಶಕ ಸಂಗೀತದ ಮೂಲಕ, ಒಬ್ಬ ರೈಟರ್ ರೈಟರ್ ಮೂಲಕ, ನಟನ ನಟನ ಮೂಲಕ, ಈ ಎಲ್ಲ ಒಂದೇ ಕಥೆಯನ್ನ ಹೇಳಬೇಕು. ನನ್ನ ಮಾತನ್ನ ಕೇಳುವವರು ಅದನ್ನು ತಮ್ಮದಾಗಿಸಿಕೊಳ್ಳುವವರು ಮತ್ತು ಅವರ ಭಾಷೆಯಲ್ಲಿ ಅದಕ್ಕೆ ಮೆರುಗನ್ನ ಮತ್ತು ಅರ್ಥವನ್ನು ಕೊಟ್ಟು ಹೇಳುವಂತವ್ರು ನನಗೆ ಬೇಕಿತ್ತು. ಆ್ಯಂಡ್ ಇದುವರೆಗಿಂತ ಸೂಕ್ಷ್ಮವಾದ ಒಬ್ಬ ಕಲಾ ನಿರ್ದೇಶಕರನ್ನು ನೋಡಿಲ್ಲ, ಬಹಳ ದೊಡ್ಡ ಒಡನಾಟ. ಆ್ಯಂಡ್ ಹಿ ಕೇಮ್ ಅಂಡ್ ಹಿ ಡಿಡ್, ಥ್ಯಾಂಕ್ ಯು ಫಾರ್ ಯು. ಜೋಗಿ ನಾನೇ ಬರೆಯೋದಲ್ಲ, ಅದು ಜೋಗಿಯ ಪುಸ್ತಕಗಳನ್ನು ಓದಿದ್ದಾನೆ, ಸುಮ್ಮನೆ ಗೆಳೆಯ ಅಂತ ಕರೆದಿದ್ದಲ್ಲ, ಅವರ ಸೂಕ್ಷ್ಮವಾದ ಬರವಣಿಗೆಯನ್ನು ನೋಡಿದ್ದಾನೆ, ಒಂಥರದ ಒಂದು ಹ್ಯೂಮರ್ ಅನ್ನು ನೋಡಿದ್ದಾನೆ, ಬೇರೆ ಕೋನದಿಂದ ನೋಡ್ತಾರೆ, ಆ ಕೋನದಿಂದ ನೋಡ್ಬೇಕು ಅನ್ನೋ ಕಾರಣಕ್ಕೆ ಜೋಗಿಯನ್ನು ಕರೆಸಿದೆ. ಜೋಗಿ ವಸ್ತೆ